ನಮಸ್ಕಾರ ಶ್ರೀ ಸಂಕಷ್ಟಹರ ಚತುರ್ಥಿ ವ್ರತೀ ಮಾರ್ಗಶಿರ ಮಾಸದ ಸಂಕಷ್ಟಹರ ಚತುರ್ಥಿ ವಿನಾಯಕ ವ್ರತದ ಸಂಕಷ್ಟ ಚತುರ್ಥಿ ಕತೆ ಓದೋಣ ಅದಕ್ಕೆ ಮುಂಚೆ ನಾವು ಶ್ರೀ ಸಂಕಷ್ಟಹರ ಚತುರ್ಥಿ ಪೂರ್ವಕತೆ ಓದಬೇಕು ಈ ಮಾಸದಲ್ಲಿ ಮಾರ್ಗಶಿರ ಮಾಸದಲ್ಲಿ ಆಖುರತ ಮಹಾಗಣಪತಿ ಅಂದರೆ ದುರ್ಗಾ ಪೀಠ ಈ ರೀತಿ ನಾವು ಗಣಪತಿಯನ್ನು ಆವಾಹನೆ ಮಾಡಿ ಪೂಜೆ ಮಾಡ್ತೀವಿ ಪೂರ್ವದಲ್ಲಿ ನೈಮಿಷಾರಣ್ಯದಲ್ಲಿ ಋಷಿಗಳು ಜ್ಞಾನಸತ್ರವನ್ನು ಮಾಡ್ತಾಯಿದ್ರು ಅಲ್ಲಿ ಅನೇಕ ಜ್ಞಾನಿಗಳು ತಪೋಧನರು ಎಲ್ಲ ಬಂದು ಭಾಗವಹಿಸ್ತಾ ಇದ್ದರು ಹೀಗಿರುವಾಗ ಒಮ್ಮೆ ಋಷಿಗಳೆಲ್ಲ ಅಲ್ಲಿಗೆ ಬಂದು ಶಿವಕುಮಾರ್ ಅಂದರೆ ಸ್ಕಂದ ಸುಬ್ರಹ್ಮಣ್ಯನನ್ನು ಸ್ವಾಗತ ಮಾಡಿ ಸತ್ಕಾರ ಮಾಡಿ ಲೋಕದಲ್ಲಿ ಜನರ ಕಷ್ಟವನ್ನೆಲ್ಲ ಬೇಗನೆ ಪರಿಹಾರ ಮಾಡುವಂಥದ್ದು ಸುಖ ಸಂಪತ್ತುಗಳನ್ನು ಕೊಡುವಂಥದ್ದು ಉತ್ತಮವಾದ ಒಂದೊಂದು ವ್ರತ ಮತ್ತೆ ಅದ್ರ ಪೂಜೆ ಹೇಗೆ ಮಾಡಬೇಕು ಅದನ್ನು ತಿಳಿಸ್ಕೊಡೋದಕ್ಕೆ ಪ್ರಾರ್ಥನೆ ಮಾಡ್ತಾರೆ ಆಗ ಷಣ್ಮುಖ ಹೇಳ್ತಾನೆ ಮುನಿಗಳಿಗೆಲ್ಲ ಮುನಿಗಳಿವೆ ಕೇಳಿ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣ ವನವಾಸದಲ್ಲಿದ್ದ ಪಾಂಡವರಿಗೆ ಈ ಸಂಕಷ್ಟಹರ ಗಣಪತಿ ರಥವನ್ನು ಹೇಳ್ತಾನೆ ಅದನ್ನು ಹೇಳ್ತೀನಿ ಆಸಕ್ತ ಚಿತ್ತರಾಗಿ ಕೇಳ್ರಿ ಅಂತ ಪುಣ್ಯಪುರುಷನ ದಯಾಮನ ದಯಾಮಯನವಾದ ಶ್ರೀ ಕೃಷ್ಣ ಪಾಂಡವರ ಯೋಗಕ್ಷೇಮವನ್ನು ವಿಚಾರಿಸಕ್ಕೆ ಅರಣ್ಯಕ್ಕೆ ಬಂದು ಬರ್ತಾನೆ ಬಂದಾಗ ಪಾಂಡವರು ಅವರನ್ನು ಸತ್ಕರಿಸಿ ಅರ್ಘ್ಯ ಪಾದ್ಯ ಆಚಮನ ಆದಿಗಳನ್ನೆಲ್ಲ ಕೊಟ್ಟು ಉಪಚಾರ ಮಾಡಿ ಎಲ್ಲೈ ಸ್ವಾಮಿಯೇ ಭಕ್ತ ಜನೋದ್ಧಾರಕನೇ ನಮ್ಮ ಈ ವನವಾಸದ ಸ್ಥಿತಿಯಿಂದ ವಿಮುಕ್ತಿ ಕೊಡುವಂಥ ಮನಃಶಾಂತಿ ಕೊಡುವ ವ್ರತ ಪೂಜೆ ಏನಾದರೂ ಇದ್ದಲ್ಲಿ ಹೇಳಿ ನಮ್ಮಿಂದ ಆ ವ್ರತಗಳನ್ನು ಮಾಡಿಸೋದೇವ ಅಂತ ಪ್ರಾರ್ಥನೆ ಮಾಡ್ತಾರೆ ಅದಕ್ಕೆ ಶ್ರೀಕೃಷ್ಣ ಹೇಳ್ತಾನೆಲ್ಲ ಧರ್ಮಾನಂದನನೆ ಹಿಂದೆ ಕೃತಯುಗದಲ್ಲಿ ಯುಗದಲ್ಲಿ ಮಗಳು ಅಂದರೆ ಪಾರ್ವತಿ ದಕ್ಷ ಯಜ್ಞದಲ್ಲಿ ಅಪಮಾನಿತಳಾಗಿ ಅಗ್ನಿಯಲ್ಲಿ ದಹಿಸಿ ಸತಿಯಾಗಿ ಅಗ್ನಿಯಲ್ಲಿ ದಹಿಸಿ ಮತ್ತೆ ಶಿವನೇ ತನ್ನ ಪತಿಯಾಗಲಿ ಎಂಬ ಸಂಕಲ್ಪದಿಂದ ಕಠಿಣ ತಪಸ್ ಮಾಡ್ತಾಳಲ್ಲ ಆಗ ತಾನು ಹಿಂದಿನ ಜನ್ಮದಲ್ಲಿ ಸೃಜಿಸಿದ ಗಣಪತಿಯನ್ನು ಸ್ಮರಣೆ ಮಾಡಿಕೊಳ್ತಾಳೆ ಮಾಡಿಕೊಂಡು ತಕ್ಷಣ ಗಣಪತಿ ಬರ್ತಾನೆ ಪಾರ್ವತಿ ಮುಂದೆ ಆಗ ಪಾರ್ವತಿ ಪಾರ್ವತಿ ಹೇಳ್ದಾಳೆಲೆ ಗಣಪತಿಯೇ ನಾನು ಕೈಲಾಸಪತಿ ಉಪಶಪತಿಯಾದ ಸದಾಶಿವನನ್ನೇ ಪತಿಯಾಗಬೇಕು ಎಂಬ ಸಂಕಲ್ಪದಿಂದ ತಪಸ್ ಮಾಡ್ತಾ ಇದ್ದೇನೆ ಆದರೂ ನನ್ನ ಆಸೆ ಈಡೇರಿಲ್ಲ ನಾನಾದರೂ ಯಾವುದಾದ್ರೂ ಒಂದು ಯೋಗ್ಯ ವ್ರತವನ್ನು ಆಚರಣೆ ಮಾಡಿದರೆ ನನ್ನ ಮನೋಕಾಮನೆ ಈಡೇರತ್ತೆ ಅಂತ ಹೇಳಿದರೆ ಅಂತಹ ಒಂದು ಉತ್ತಮ ವ್ರತವನ್ನು ಹೇಳು ಅಂತ ಕೇಳ್ಕೊಳ್ತಾಳೆ ಪಾರ್ವತಿ ಗಣೇಶನಿಗೆ ಆಗ ತಾಯಿ ಮಾತನ್ನು ಗಣೇಶ ಹೇಳ್ತಾನೆ ಪ್ರಸನ್ನ ಚಿತ್ರ ಅಮ್ಮ ಎಲೆ ತಾಯಿ ಸರ್ವ ಸಂಕಷ್ಟಹರವಾದ ನನಗೆ ಸಂಬಂಧಿಸಿದ ಒಂದು ವ್ರತವನ್ನು ಹೇಳ್ತೇನೆ ಕೇಳು ಅದನ್ನು ಯಾವಾಗ ಶುರು ಮಾಡಬೇಕು ಚೈತ್ರ ಮಾಸದ ಕೃಷ್ಣ ಪಕ್ಷದ ಚತುರ್ಥಿ ದಿನ ಈ ವ್ರತವನ್ನು ಪ್ರಾರಂಭ ಮಾಡಬೇಕು ಪ್ರತಿ ತಿಂಗಳು ಮಾಡಬೇಕು ಪ್ರತಿ ತಿಂಗಳು ಮಾಡುವಾಗ ನನ್ನನ್ನು ಬೇರೆ ಬೇರೆ ಹೆಸರುಗಳಿಂದ ಪ್ರತ್ಯೇಕ ಪೀಠದಲ್ಲಿ ಆಹ್ವಾನಿಸಿ ಪೂಜೆ ಮಾಡಿದ್ರೆ ಸಕಲ ಸಂಕಷ್ಟ ದುರ್ಗಾದಿಗೆ ಹೇಳ್ದು ಮಾರ್ಗಶಿರ ಮಾಸದಲ್ಲಿ ಅಖುರಥ ಮಹಾಗಣಪತಿ ಅಂತ ದುರ್ಗಾ ಪೀಠದಲ್ಲಿ ಆಹ್ವಾನ ಮಾಡಬೇಕು ಚೌತಿಯ ದಿನ ಆ ದಿನ ಪ್ರಾತಃ ಕಾಲದಲ್ಲಿದ್ದು ನಿತ್ಯ ಕರ್ಮಗಳನ್ನೆಲ್ಲ ತೀರಿಸಿ ಸಂಜೆ ಚಂದ್ರೋದಯವಾಗೋವರೆಗೂ ಉಪವಾಸ ಇರಬೇಕು ಚಂದ್ರೋದಯಕ್ಕೆ ಸ್ವಲ್ಪ ಮುಂಚೆ ಸ್ನಾನ ಅನಿಗಳನ್ನೆಲ್ಲ ಪೂರೈಸಿ ವ್ರತ ಸಂಕಲ್ಪ ಮಾಡಬೇಕು ಪೂಜಾ ಸಿದ್ಧತೆಗಳನ್ನು ಯಥಾಶಕ್ತಿ ಮಾಡಿ ನೀವು ಬಂಗಾರ ಬೆಳ್ಳಿ ತಾಮ್ರ ಅಥವಾ ಮಣ್ಣಿನ ಗಣಪತಿ ಮೂರ್ತಿಯನ್ನು ಯಾವುದೇ ಆಗಲಿ ಶುದ್ಧವಾದ ನೀರನ್ನು ತುಂಬಿದ ಕಳಶದ ಮೇಲೆ ಪ್ರತಿಷ್ಠಾಪನೆ ಮಾಡಿ ಅನಂತರ ವಿಧಿಪೂರ್ವಕವಾಗಿ ಷೋಡಶೋಪಚಾರ ಪೂಜೆ ಮಾಡಬೇಕು ಅಂತ ಹೇಳ್ತಾನೆ ದೇವಿ ಹೇಳ್ತಾನೆ ಅಲ್ಲ ಗಜಮುಖನೇ ಪ್ರತಿ ಮಾಸ ನಿನ್ನನ್ನು ಬೇರೆ ಬೇರೆ ಹೆಸರಿಂದ ಪೂಜೆ ಮಾಡಬೇಕು ಅಂತ ಹೇಳಿದೆ ಅಲ್ವಾ ಆಯಿತು ಈ ಥರ ಹಿಂದೆ ಯಾರು ಈ ವ್ರತವನ್ನು ಮಾಡಿದ್ರು ಏನು ಫಲ ಸಿಕ್ತು ಅದನ್ನು ಸವಿಸ್ತಾರವಾಗಿ ಹೇಳುವಂಥ ಅದಕ್ಕೆ ಮಹಾಗಣಪತಿ ಹೇಳ್ತಾನೆ ತಾಯಿ ಜಗಜ್ಜನನಿ ಸ್ವರೂಪಿಳೆ ದ್ವಾದಶ ಮಾಸ ಮತ್ತು ಅಧಿಕ ಮಾಸದ ಮಹಾತ್ಮೆಯನ್ನು ದೃಷ್ಟಾಂತದೊಂದಿಗೆ ಹೇಳ್ತಾನೆ ನೀನು ಆಸಕ್ತಿಯಿಂದ ಕೇಳುವಂಥವಳಾಗು ಅಂತ ಸೊ ಇದು ಪೂರ್ವಕತೆ ಹೀಗೆ ಹೇಳಿದ ತಕ್ಷಣ ಈ ಕಥೆಯನ್ನು ಹೇಳಲಾರಂಭಿಸಿದನು ಎಂಬಲಿಗೆ ಶ್ರೀಕೃಷ್ಣ ಪರಮಾತ್ಮನು ಯುದಿಷ್ಠಿನಿಗೆ ಹೇಳಿದ ಸಂಕಷ್ಟ ಚತುರ್ಥಿಯ ಪೂರ್ವಕತೆ ಮುಕ್ತಾಯವಾಯಿತು ಈಗ ನಾವು ಮಾರ್ಗಶಿರ ಮಾಸದಲ್ಲಿ ಪೂಜೆ ಆಚರಣೆ ಮಾಡ್ತಾ ಇದ್ದೇವೆ ಮಾರ್ಗಶಿರ ಮಾಸ ಸಂಕಷ್ಟ ಗಣಪತಿ ಕಥೆನ ಓದೋಣ ಈ ಕತೆ ಮುಂದುವರಿತ್ತು ಪೂರ್ವಕತೆ ಎಲ್ಲದಕ್ಕೂ ಒಂದೇ ಇರುತ್ತೆ ಯಾಕೆಂದ್ರೆ ಇನ್ನು ಕೃಷ್ಣ ಯುಧಿಷ್ಠನಿಗೆ ಹೇಳ್ತಾ ಇದ್ದಾನೆ ಏನಾಗಿತ್ತು ಅಂತ ಶಿವಪುತ್ರನಾದ ಗಣಪತಿ ದೇವಿಗೆ ಹೇಳ್ತಾನೆ ಜನನಿಯೇ ಮಾರ್ಗಶಿರ ಮಾಸದಲ್ಲಿ ನನ್ನನ್ನು ಅಖುರಾಥ ಮಹಾಗಣಪತಿ ಎಂಬ ಹೆಸರಿನಲ್ಲಿ ದುರ್ಗಾ ಪೀಠದಲ್ಲಿ ಆಹ್ವಾನಿಸಿ ನೈವೇದ್ಯಕ್ಕೆ ಶಕ್ತಿಯಾನುಸಾರ ಕಡುಬು ಆಂಬೊಡೆ ಪಂಚ ಇಟ್ಟು ಪೂಜೆ ಮಾಡಿದರೆ ಸಕಲ ವಾಮಾಚಾರ ಪ್ರಯೋಗ ಅಭಿಚಾರ ಪ್ರಯೋಗ ಬ್ರಾಹ್ಮಣ ಶಾಪಗಳನ್ನೆಲ್ಲ ನಿವಾರಿಸ್ತೀನಿ ಈ ಕುರಿತು ಒಂದು ಕೃತಯುಗದಲ್ಲಿ ನಡೆದ ಒಂದನ್ನು ಹೇಳ್ತೀನಿ ಕೇಳುತ್ತೆ ಹಿಂದೆ ಕೃತಯುಗದಲ್ಲಿ ಮಹಾವಿಷ್ಣು ರಾಮ ಅವತಾರ ತಾಳದ ಅಂತೆಯೇ ಲಕ್ಷ್ಮೀದೇವಿ ಸೀತಾದೇವಿಯಾಗಿ ಜನಿಸಿದ್ಲು ರಾಮನ ತಂದೆ ದಶರಥನಿಗೆ ದುರ್ದೈವದಿಂದ ಬ್ರಾಹ್ಮಣ ಶಾಪ ಪ್ರಾಪ್ತವಾಯಿತು ಶ್ರವಣಕುಮಾರನ ಕತೆ ಗೊತ್ತಲ್ವ ನಮಗೆ ಶೋಕ ಅನುಭವಿಸದೆ ಆ ಶಾಪ ಆಗಿತ್ತು ತತ್ಪರಿಣಾಮವಾಗಿ ರಾಮನು ಕೈಕೇಯ ಕುತಂತ್ರದಿಂದ ದಶರಥನನ್ನು ಅಗಲಿ ಅರಣ್ಯವಾಸ ಮಾಡಬೇಕಾಯಿತು ಅಲ್ಲಿ ಲೋಕಕಂಟಕನಾದ ರಾವಣನು ಸೀತಾಮಾತೆಯನ್ನು ಮೋಹಿಸಿ ಅಧರ್ಮಕ್ಕೆ ತಲೆಬಾಗಿ ಆಕೆಯನ್ನು ಅಪಹರಣ ಮಾಡಿದ ಪತ್ನಿವಿಯೋಗದಿಂದ ತತ್ತರಿಸಿ ಹೋದ ಶ್ರೀರಾಮ ಜಟಾಯು ಎಂಬ ಪಕ್ಷಿ ರಾಜ ಎಲ್ಲ ರಾವಣ ಅಪಹರಿಸಿದ್ದು ಸೀತೆನ ಎಲ್ಲ ಸಂಗತಿಗಳನ್ನು ಹೇಳಿ ಪ್ರಾಣತ್ಯಾಗ ಮಾಡಿದ ಆಗ ಆ ದೀರ್ಘ ಸಮುದ್ರದಾಚೆ ಇರುವ ಲಂಕಾ ಪಟ್ಟಣದಲ್ಲಿ ರಾವಣನ ವರ್ಷದಲ್ಲಿ ಸೀತೆ ಮಾತೆ ಇರೋದು ಗೊತ್ತಾಗತ್ತೆ ಅಂತ ಅಂತೆಯೇ ಆ ದೀರ್ಘ ಸಮುದ್ರನ ಲಂಘನ ಮಾಡೋರು ಯಾರು ಅಲ್ಲಿನ ವರ್ತಮಾನ ತಿಳಿಯೋದು ಹೇಗೆ ಅಂತ ಶ್ರೀರಾಮಚಂದ್ರ ಚಿಂತಕ್ರಂಥನಾಗ್ತಾನೆ ದೈವ ಸಂಕಲ್ಪದಂತೆ ಆಂಜನೇಯನಿಗೆ ಶ್ರೀರಾಮನ ದರ್ಶನ ಆಗುತ್ತೆ ಆಗ ಸಂಪಾತಿಯು ಆಂಜನೇಯನೇ ಈ ಮಹಾಸಮುದ್ರವನ್ನು ದಾಟಬಲ್ಲ ಎಂದು ಹೇಳಲು ಆಂಜನೇಯನು ತನ್ನಿಂದ ಈ ಕಾರ್ಯ ನೆರವೇರುವುದೇ ಎಂದು ಎಲೆ ಎಲೆಯಂಜನೇಯನೇ ಸಂಕಷ್ಟನಾಶನಾದ ಶ್ರೀ ಸಂಕಷ್ಟ ಚತುರ್ಥಿ ಎಂಬ ಗಣಪತಿ ವ್ರತವಿದೆ ಚೌತಿ ವ್ರತವಿದೆ ಅದನ್ನು ನೀನು ಮಾಡಿದರೆ ನಿನಗೆ ತೊಡಗುವ ಕಾರ್ಯದಲ್ಲಿ ಜಯ ತ ಸಾಧಿಸ್ತೀಯ ಅಂತ ಆಂಜನೇಯ ಭಕ್ತಿಯಿಂದ ಚೌತಿ ವ್ರತವನ್ನು ಮಾಡಿದಾನೆ ನಂತರ ಅವನಿಗೆ ಪ್ರಸನ್ನನಾಗಿ ನಿನ್ನ ಮನೋಕಾಮನೆ ಸಿದ್ಧಿಸಲಿ ಎಂದು ಅಭಯ ನೀಡಿದನು ಆಂಜನೇಯನು ನಿರ್ವಿಘ್ನವಾಗಿ ಸಮುದ್ರ ಅಲಂಘನವನ್ನು ಗೈದು ದೇವಿಯನ ಅಶೋಕವನದಲ್ಲಿ ಕಂಡು ಲಂಕಾದನ ಮಾಡಿದನು ಎಂಬಲಿಗೆ ಶ್ರೀಕೃಷ್ಣ ಯುಧಿಷ್ಠಿರ ಸಂವಾದದ ಸಂಕಷ್ಟಹರ ಅಖುರತ ಮಹಾಗಣಪತಿಯ ಮಾರ್ಗಶಿರ ಮಾಸದ ಕಥಾಮಹಿಮೆಯು ಸಂಪೂರ್ಣವಾಯಿತು ಇದು ಸಂಕಷ್ಟಹರ ಚತುರ್ಥಿ ವ್ರತ ಮಾಡೋದು ನಂತರ ವ್ರತ ಕಥೆಯನ್ನು ಕೇಳೋದು ನಮ್ಮಲ್ಲಿ ಅಂದರೆ ನಮಗೆ ಒದಗುವ ಎಲ್ಲ ಕಷ್ಟಗಳನ್ನು ಗಣಪತಿ ದೂರ ಮಾಡ್ತಾನೆ ಅಂತ ಸ್ವತಃ ಪಾರ್ವತಿಯೇ ಮಾಡಿದ್ದಾಳೆ ಯುಧಿಷ್ಠಿರ ಮಾಡಿದ್ದಾನೆ ಆಂಜನೇಯ ಮಾಡಿದ್ದಾನೆ ಈ ವ್ರತವನ್ನು ಸೊ ಎಲ್ಲರಿಗೆ ಫಲಸಿದ್ಧಿಯಾಗಿದೆ ಸೊ ನಮಗೂ ಸಹ ಆಗದೆ ಇರುತ್ತ ನಾವು ಹುಲು ಮಾನವರು ಭಗವಂತ ನಮ್ಮ ಕೈಯೂ ಸಹ ಬಿಡೋದಿಲ್ಲ ಅಂತ ಹೇಳ್ತಾ ಸಂಕಷ್ಟಹರ ಗಣಪತಿ ವ್ರತಕತೆಯನ್ನು ಭಕ್ತಿಯಿಂದ ಕೇಳೋಣ ವ್ರತ ಆಚರಿಸೋಣ